ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಬದುಕಿನ ಪ್ರತಿಯೊಂದು ನ್ಯೂನ್ಯತೆಯನ್ನು, ಬದುಕಿನ ಪ್ರತಿಯೊಂದು ಕಷ್ಟಕ್ಕೆ ಮೂಲ ಕಾರಣ ಯಾವುದು ಅಂತಂದ್ರೆ, ನಮಗೆ ಇರ್ತಕ್ಕಂಥ ಅತಿಯಾದ ಆಸೆ, ಅತಿಯಾದ ಬಯಕೆ, ಅತಿಯಾದ ಚಿಂತೆಯೇ ನಮ್ಮ ಒಂದು ದುಃಖಕ್ಕೆ ಮೂಲ ಕಾರಣ ಅನ್ನುವಂಥ ಕಟು ಸತ್ಯವನ್ನು ಕಂಡು ಹಿಡಿದಿರ್ತಕ್ಕಂಥ ಶಾಪಾನುಗ್ರಹ ಸಮರ್ಥರಾಗಿರ್ತಕ್ಕಂಥ, ಕನ್ನಡದ ಕಬೀರರಾಗಿರ್ತಕ್ಕಂಥ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಮನುಷ್ಯನ ಒಂದು ಜೀವನ ಪರಿಪಕ್ವವಾಗಬೇಕು ಅಂತಂದ್ರೆ ನಾವು ಏನು ಮಾಡುವುದನ್ನು ಬಿಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಚಿಂತೆ ಮಾಡುವುದನ್ನು ಬಿಟ್ಟರೆ ನಾವು ಏನು ಮಾಡ್ತೇವೆ ಅಂತಂದ್ರೆ, ಜೀವನದೊಳಗೆ ಬಹಳಷ್ಟು ಸುಖದಿಂದ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ತಮ್ಮ ಒಂದು ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ಬರೀತಾರೆ. ನೀ ಮಾಡುವೆಯೆಂದರೆ ಯಾರು ಬ್ಯಾಡ ಅಂತಾರ ಮಾಡಪ್ಪ ಚಿಂತೆ. ನೀನು ಚಿಂತೆ ಮಾಡ್ತಾನಂದ್ರೆ ನಿನಗೆ ಯಾರು ಬ್ಯಾಡ ಅಂತಾರ, ಚಿಂತೆ ಮಾಡು. ನೀ ಎದೆಯಾದ್ರೂ ಚಿಂತೆ ಮಾಡ್ತೀನಿ ನೋಡಪ್ಪ, ಬಹಳಷ್ಟು ವಿಚಿತ್ರವಾದಂತಹ ಚಿಂತೆಗಳನ್ನು ಮಾಡ್ತೀನಿ ಅಂತೇಳಿ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಬರೀತಾರೆ. ನೀನು ಮಾಡೋದು ಗಳಿಗಿ ಸಂತಿ ಮೇಲೆ ಮ್ಯಾಳಗಿ ಕಟ್ಟಿಸೇನಂತಿ, ಆ ಆನೆ ಅಂಬಾರಿ ಏರಬೇಕಂತಿ ಎಂಟು ಬಣ್ಣದ ಕೌದಿಯ ಮರತಿ. ಅದಕ್ಕೆ ನೀನು ಮಾಡೋದು ಏನಪ್ಪ ಅಂದ್ರೆ, ಈ ಜೀವನ ಅನ್ನೋದು ಎಂಟು ಗಳಿಗಿ ಸಂತಿ ಇದ್ದಂಗಂತ. ಅಂದ್ರೆ ಸಂತಿ ಅನ್ನೋದು ಅದು ಯಾವಾಗ ಕೂಡ್ತತಿ, ಯಾವಾಗ ಮುಗಿತೈತೆ ಅನ್ನೋದು, ಅದಕ್ಕೆ ಸ್ವಲ್ಪ ಅತ್ಯಂತ ಅಲ್ಪ ಅವಧಿಯೊಳಗನ ಎಲ್ಲರೂ ಬಂದು ತಮ್ಮ ಸಂತಿಯನ್ನು ಮಾಡಿಕೊಂಡು ಹೋಗ್ತಾರೆ. ಅಂದ್ರೆ ಈ ಮನುಷ್ಯನ ಜೀವನ ಅಂತಕ್ಕಂಥದ್ದು, ಹುಟ್ಟು ಮತ್ತು ಸಾವುಗಳ ನಡುವೆ ಇರ್ತಕ್ಕಂಥದ್ದು ಏನು ಕಾಲಾವಧಿ ಐತಲ್ಲ, ಅದು ಏನಪ್ಪ ಅಂದ್ರೆ ಒಂದು ಗಳಿಗೆಯ ಸಂತಿದ್ದಂಗೆ. ಆ ನನಗೆ ಆಯುಷ್ಯ ಅನ್ನೋದೇ ಬಹಳಷ್ಟು ಕಡಿಮೆ ಕೊಟ್ಟಾನ ದೇವರು, ಅದರೊಳಗೆ ನೀ ಏನು ಮಾಡಕತ್ತಿ ಅಂದ್ರೆ ಜೀವನ ಪೂರ್ತಿ ಬರೀ ಸಂತಿನ ಮಾಡಾಕತ್ತಿ. ಯಾವ್ಯಾವ ಸಂತಿ ಮಾಡ್ಬೇಕಂತಿ ಅಂದ್ರೆ, ಮ್ಯಾಳಗಿ ಮ್ಯಾಲ ಮ್ಯಾಳಗಿ ಮನಿ ಕಟ್ಟಿಸ್ಬೇಕಂತಿ, ಆನೆ ಅಂಬಾರಿ ಏರ್ಬೇಕಂತಿ, ಆದ್ರೆ ಎಂಟು ಬಣ್ಣದ ಕೌದಿಯ ಮರುತಿ. ಎಂಟು ಬಣ್ಣ ಅಂತಂದ್ರೆ ಅಷ್ಟವರ್ಣಗಳನ್ನು ಒಳಗೊಂಡಿರ್ತಕ್ಕಂಥ ಆ ಪರಮಾತ್ಮನನ್ನು ಕಾಣಲಿಕ್ಕೆ ನಾವು ಮಾಡ್ತಕ್ಕಂಥ ಆ ಕುಂಡಲಿನಿ ಯೋಗ, ಆ ಎಂಟು ವರ್ಣದ ಎಂಟು ಬಣ್ಣದ ಯೋಗಗಳನ್ನು, ಆ ಬಣ್ಣದ ಮೇಲೆ ಆ ವರ್ಣದ ಮೇಲೆ ಪರಮಾತ್ಮನನ್ನು ಕಾಣ್ತಕ್ಕಂಥ ಆ ಕುಂಡಲಿನಿ ಜಾಗೃತಿ ಯೋಗ ಅನ್ನೋದನ್ನು ನೀನೇನು ಮಾಡಿಬಿಟ್ಟಿ ಅಂದರೆ ಮರೆತು ಬಿಟ್ಟಿದಿ. ಬರೇ ಮನಿ ಮೇಲೆ ಮನಿ ಕಟ್ಟಿಸ್ಬೇಕಂತಿ, ಆನೆ ಅಂಬಾರಿ ಏರ್ಬೇಕಂತಿ, ದೊಡ್ಡ ದೊಡ್ಡ ಕಾರು ಬಂಗ್ಲೆ ಎಲ್ಲ ಐಷಾರಾಮಿ ಜೀವನವನ್ನು ನಡೆಸಾಕ ನೀನು ಆಸೆ ಪಡಾಕತ್ತಿಪ್ಪ. ಆದ್ರೆ ನೀನು ಬಂದಿದ್ದೆದಕ್ಕಂದ್ರೆ ಆ ಕೌದಿ, ಎಂಟು ವರ್ಣದ ಕೌದಿ, ಆ ಕುಂಡಲಿನಿ ಯೋಗವನ್ನು ಮಾಡಿ ಪರಮಾತ್ಮನನ್ನು ಸೇರ್ಬೇಕಂತ ಹೇಳಿ ಇಲ್ಲಿ ಬಂದೀನಿ ಅನ್ನೋದನ್ನು ಮರೆತಿ ಅಂಥೇಳಿ. ಬದುಕು ಬಾಳೆವು ನಂದೇ ಅಂತಿ, ಒಳ್ಳೆಯದು ಒಳ್ಳೆಯದು ಮನೆಯ ತುಂಬಂತಿ, ಗುಂಡಗೈಯ ಅವಧೂತರು ತಾವು ಬಂದು ತಕ್ಕೊಂಡು ಹೋದರ ಇಲ್ಲೇ ಕುಂತಿ. ಅದಕ್ಕೆ ಈ ಬದುಕು ನಂದು 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 ನಂದಂದು ಸಾಯುವ ತನಕ ನಂದು ನಂದು ಅಂತಕ್ಕಂಥ ಒಂದು ಅಹಂಕಾರದೊಳಗೆ ಸಾಯ್ತಿದಿ. ಆದ್ರೆ ಏನು ಮಾಡ್ತೀವಿ ಅಂದ್ರೆ, ಜಗತ್ತಿನೊಳಗೆ ಭಾಳ ಒಳ್ಳೆಯದು, ಭಾಳ ಚಲೋ ಇರೋದು, ಭಾಳ ಶ್ರೇಷ್ಠವಾದದ್ದು ಎಲ್ಲ ನನ್ನ ಮನೆಯೊಳಗೆ ಇರ್ಬೇಕಂಥೇಳಿ ಮನೆಯೊಳಗೆ ತಂದು 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 ತುಂಬುತ್ತಿದಿ. ಹಿಂಗೆ ತುಂಬಿದಂಥ ನೀನು ನಾಳೆ ಯಮನ ದೂತರು ಬಂದು ಕರ್ಕೊಂಡು ಹೋಗಬೇಕಾದ್ರೆ ಅವ್ರೇನು ಮಾಡ್ತಾರಂದ್ರೆ, ಎಲ್ಲ ಅವಧೂತರ ಒಂದು ರೂಪದೊಳಗಿರ್ತಕ್ಕಂಥವ್ರು ಬಂದು ನೀನು ಕಳಿಸಿಟ್ಟ ಸಂಪತ್ತನ್ನು ತಗೊಂಡು ಹೋಗಬೇಕಾದ್ರೆ ನೀನು ಅಲ್ಲೇ ಕುಂಡಿರ್ತಿ. ಯಾಕೆ ಕುಂಡಿರ್ತಿ ಅಂತಂದ್ರೆ, ನಿನಗೆ ಇರ್ತಕ್ಕಂಥದ್ದು ಏನಂದ್ರೆ ಭ್ರಾಂತಿ ಅಡಗೈತಿ. ಅವರು ಬಂದು ಒಯ್ಯಬೇಕಾದ್ರೆ ನಿನಗೆ ವಿರೋಧ ಮಾಡಕ್ಕೂ ಸಹಿತ ಬರದಂಥ ಸ್ಥಿತಿಯೊಳಗೆ ಏನಾಗಿರ್ತಿ ಅಂದ್ರೆ ನೀನು ಕುಂತಿರ್ತಿ ಅಂತಕ್ಕಂಥದ್ದನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳ ಸುಂದರವಾಗಿ ಬರೀತಾರೆ. ಮುದ್ದು ಗೋವಿಂದನ ಪಾದದೊಳಗೈತಿ, ಕಳಕೊಂಡು ಹುಡುಕಿದರಿನ್ನೇನೈತಿ, ಶಿಶುನಾಳ ದೀಶನ ದಯೆಯೊಳಗ ಅತಿ ರಸಿಕ ನುರಿದ ಕವಿತೆಯಲ್ಲಿ ಏನೈತಿ. ಅದಕ್ಕೆ ನೀ ಇಷ್ಟೆಲ್ಲ ಮಾಡಾಕತ್ತಿಯಲ್ಲ, ನೀನು ಎದಕ್ಕೆ ಬಂದಿ ಅನ್ನೋದನ್ನು ಮೊದಲೇ ಅರಿತುಕೊಂಡು ನನಗೆ ಜೀವನಕ್ಕೆ ಏನು ಬೇಕು ಅನ್ನೋದನ್ನು ನೀನೇನು ಮಾಡ್ಬೇಕಂತಂದ್ರೆ ಸಂಗ್ರಹ ಮಾಡಬೇಕು. ನಮ್ಮ ಜೀವನದೊಳಗೆ ಯಾವುದನ್ನು ಸಂಗ್ರಹ ಮಾಡಬೇಕು ಅಂತಂದ್ರೆ ಧರ್ಮವನ್ನು ಸಂಗ್ರಹ ಮಾಡಬೇಕು ಹೊರತು ಸಂಪತ್ತನ್ನು ಅಲ್ಲ ಅಂತಕ್ಕಂಥದ್ದು. ಮತ್ತು ಧರ್ಮ ಹೆಂಗೆ ಸಂಗ್ರಹ ಮಾಡಕ್ಕೆ ಬರ್ತೈತ್ರಿ ಅಂಥೇಳಿ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ, ಆ ಧರ್ಮವನ್ನು ಹೆಂಗೆ ಸಂಗ್ರಹ ಮಾಡಬೇಕು ಅಂತಂದ್ರೆ
ದಾನವನ್ನು ಮಾಡುವುದರ ಮುಖಾಂತರವಾಗಿ ಧರ್ಮವನ್ನು ಸಂಗ್ರಹ ಮಾಡಲಿಕ್ಕೆ ಬರ್ತದೆ. ನೇರವಾಗಿ ನಮಗೆ ಯಾರಿಗೂ ಸಹಿತ ಧರ್ಮವನ್ನು ಸಂಗ್ರಹ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಧರ್ಮ ಪುಣ್ಯವನ್ನು ನಾವು ಗಳಿಸ್ಕೋಬೇಕು ಅಂತಂದ್ರೆ ಆ ಪುಣ್ಯವನ್ನು ಗಳಿಸ್ಲಿಕ್ಕೆ ಇರ್ತಕ್ಕಂಥ ದಾರಿ ಯಾವುದು ಅಂತಂದ್ರೆ ಒಂದು ಜ್ಞಾನ, ಇನ್ನೊಂದು ಕರ್ಮ. ಜ್ಞಾನ ಅಂತಂದ್ರೆ ಪರಮಾತ್ಮನನ್ನ ಕುರಿತು ಅರಿಯುವಂತಹ ಎಲ್ಲ ವೇದ ಶಾಸ್ತ್ರ ಆಗಮ ಪುರಾಣ ಉಪನಿಷತ್ಗಳನ್ನ ಅಧ್ಯಯನ ಮಾಡೋದು ಒಂದು ಜ್ಞಾನ ಮಾರ್ಗ. ಆದ್ರೆ ಇನ್ನೊಂದು ಕರ್ಮ ಮಾರ್ಗ ಯಾವುದಪ್ಪ ಅಂತಂದ್ರೆ ದಾನ ಧರ್ಮ ಪರೋಪಕಾರವನ್ನ ಮಾಡಿ ನಾವು ಪುಣ್ಯದ ಗಂಟನ್ನ ಸಂಪಾದನೆ ಮಾಡಲಿಕ್ಕೆ ಪರಮಾತ್ಮ ನಮಗೆ ಎರಡು ದಾರಿಗಳನ್ನ ಕೊಟ್ಟಾನ. ಅದಕ್ಕೆ ಮುದ್ದು ಗೋವಿಂದನ ಪಾದದ ಒಳಗ ಐತಿ, ಕಳಕೊಂಡು ಹುಡುಕಿದರೆ ಇನ್ನೆಲ್ಲೈತಿ. ಅದಕ್ಕೆ ಪರಮಾತ್ಮ ನಮಗೆ ಎಂತಹ ಒಂದು ಒಳ್ಳೆಯ ಅವಕಾಶವನ್ನ ಕೊಟ್ಟಾನ ಅಂದ್ರೆ ಪರಮಾತ್ಮ ನಾಲಿಗೆಯನ್ನ ಕೊಟ್ಟಾನ, ಅತ್ಯಂತ ಸುಂದರವಾದ ದೇಹವನ್ನ ಕೊಟ್ಟಾನ. ದೇಹವನ್ನ ಕೊಟ್ಟಂತಹ ಸಂದರ್ಭದೊಳಗೆ ನಾವೇನು ಮಾಡ್ಬೇಕಂತಂದ್ರೆ ಆ ನಾಲಿಗೆಯನ್ನ ನಾವು ನಾಲಿಗೆಯ ತುಂಬ ಪರಮಾತ್ಮನ ನಾಮಸ್ಮರಣೆಯನ್ನ ತಲೆಯ ತುಂಬ ಪರಮಾತ್ಮನ ಭಗವಂತನ ಚಿಂತನೆಗಳನ್ನ ನಮ್ಮ ಕೈ ಎಂತ ಕೆಲಸ ಮಾಡ್ಬೇಕಂದ್ರೆ ದೇವರನ್ನ ಪೂಜೆ ಮಾಡ್ತಕ್ಕಂಥ ಕೈ, ದಾನ ಧರ್ಮ ಪರೋಪಕಾರವನ್ನ ಮಾಡ್ತಕ್ಕಂಥ ಕಾರ್ಯವನ್ನ ನಮ್ಮ ಕೈಗಳಿಂದ ಮಾಡಬೇಕು. ನಮ್ಮ ಕಾಲವು ಸದಾವಕಾಲ ಸಂತರ ಶರಣರ ಮಹಾತ್ಮರ ಆ ಪರಮಾತ್ಮನ ಒಂದು ಸಾನ್ನಿಧ್ಯದೊಳಗೆ ಸದಾ ಚಲನೆಯನ್ನ ಚಲಿಸ್ತಾ ಇರಬೇಕು ಅಂತಕ್ಕಂಥದ್ದನ್ನ ಶರೀಪದ್ದವರು ಬಹಳ ಸುಂದರವಾಗಿ ಬರೀತಾರ. ಶಿಶುನಾಳ ದೀಶನ ದಯೆಯೊಳಗ ರಸಿಕ ನುಸುರಿದ ಕವಿತೆಯಲ್ಲಿ ಏನೈತಿ. ಅದಕ್ಕೆ ನಾನು ಈ ಪದ್ಯವನ್ನು ಏನು ಎದಕ್ಕೆ ಬರೆಯಾಕತ್ತೇನಿ ಅಂತಂದ್ರೆ ಆ ಗುರು ನನಗೆ ಪ್ರೇರಣೆಯನ್ನು ಮಾಡ್ಯಾನ, ಆ ಗುರುವಿನ ಒಂದು ಆಜ್ಞೆ ನನ್ನ ಮ್ಯಾಲ ಆಗೈತಲ್ಲ, ಅದಕ್ಕಾಗಿ ನಾನು ಬರೆಯಾಕತ್ತೇನಿ. ನೀನು ಚಿಂತೆ ಮಾಡ್ತೀಯ ಅಂದ್ರೆ ಮಾಡು, ನಿನಗೆ ಯಾರು ಬ್ಯಾಡ ಅಂತಾರ ನೀ ಚಿಂತೆಯನ್ನು ಮಾಡಪ್ಪ ಅಂತ ಹೇಳಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳಷ್ಟು ಸುಂದರವಾಗಿ ಮನುಷ್ಯನ ಜೀವನದ ಸಾರ ಎದರೊಳಗೆ ಅಡಿಗೈತಿ ಅಂತಕ್ಕಂಥದ್ದನ್ನ ತಮ್ಮ ಒಂದು ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ಬರೀತಾರೆ. ಹೀಗೆ ನಾವು ಏನು ಮಾಡ್ಬೇಕಂದ್ರೆ ಸದಾವಕಾಲ ಆ ಪರಮಾತ್ಮನ ಒಲುಮೆ ಆಗಬೇಕಂತಂದ್ರೆ ನಾವು ನೀವೆಲ್ಲರೂ ಆ ಭಗವಂತನ ನಾಮಸ್ಮರಣೆಯನ್ನ ಸದಾವಕಾಲ ಕೇಳ್ತಾ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.